ಕನಸು ನೆನೆಸಾಗುತ್ತಿದೆ ಅಲ್ವಾ? ಖುಷಿಯಾಗಲೇಬೇಕು, ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದು ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಅಮೆನಿಟೀಸ್ ಲೈಕ್ 40 ಫೀಟ್ ಟಾರ್ ರೋಡ್, 24/7 ವಾಟರ್ ಸಪ್ಲೈ ಅಂಡ್ ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಟ್ರ್ಯಾಕ್, complete secured with gated community and what not. Sindhu Nagar at Gautam Nagar 5th cross extension. Call 95130-10900. ಹುರಿಗಂ ಸ್ಕೇಟಿಂಗ್ ರಿಂಗ್ನ ಸಭಾಂಗಣದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಶ್ರೀಶಕ್ತಿ ಸಂಘಗಳಿಗೆ ಎಟಿಎಂ ಕಾರ್ಡ್ ಹಾಗೂ 4ನೇ ಕಂತಿನ ಹಣದ ಚೆಕ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಳ್ಳಲ್ ಮೋಹನಸ್ವಾಮಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾರಾಯಣ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುದಲೈ ಮತ್ತು ಎಪಿಎಂಸಿ ಅಧ್ಯಕ್ಷ ವಿಜಯ ರಾಘವ ರೆಡ್ಡಿ, ಮಾಜಿ ಅಧ್ಯಕ್ಷ ವಿಜಯ ಶಂಕರ್, ನಗರಸಭಾ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ಬಡ್ಡಿ ಇಲ್ಲ, ನಿಮ್ ಬ್ಯಾಂಕ್ ಅಲ್ಲಿ ಇಟ್ಟಿರೋ ದುಡ್ಡಿಗೆ ಬಡ್ಡಿ ಕೊಡುವಂತ ಕೆಲಸ ಮಾಡ್ತೀವಿ. ಎಲ್ಲಾ ಕಡೆನು ಎಲ್ಲಾ ವ್ಯವಸ್ಥೆ ಆಗ್ತದೆ ಹೇಳ್ತಾ, ಇನ್ನು 3 ದಿವಸದ ಯುಗಾದಿ ಇದೆ, ಹೊಸ ವರ್ಷದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಪತ್ರಿಕಾ ಸ್ನೇಹಿತರಿಗೆ ವಿಶೇಷವಾಗಿ ನಾನು ವಂದನೆ ಅರ್ಪಿಸ್ತಾ, ಎಲ್ರಿಗೂ ಯುಗಾದಿ ಹೊಸ ಸಂವತ್ಸರ ಹೊಸ ನಾಂದಿಯಾಗಿ, ಕೊರೋನಾ ನಮ್ಮನ್ನು ಕಾಡ್ತಾ ಇದೆ, ದೇವರೇ ಅದನ್ನ ಹೋಗಲಾಡಿಸ್ಬೇಕು. ನಮ್ಮ ಪಾಪದ ಫಲ ಇದು ಕೊರೋನಾ ಕೋವಿಡ್. ನಾವು ಮಾಡಿರೋಂಥ ಪಾಪದ ಫಲ ಏನಾಗಿದೆ ಅಂದರೆ, ಮೊದಲು ಎಲ್ಲೆಲ್ಲೋ ಒಂದೊಂದು ದೇವಸ್ಥಾನ ಇರ್ತಾ ಇತ್ತು, ಇವತ್ತು ಮನೆಗೆ ಒಂದೊಂದು ದೇವಸ್ಥಾನ ಆಗಿದೆ. ನಾವು ಪಾಪ ಜಾಸ್ತಿ ಮಾಡ್ತಾಯಿಸಲ್ಲ, ನಾವು ಪೂಜೆ ಮಾಡ್ತಾ ಇದ್ವಿ. ಎಷ್ಟೆಷ್ಟು ನಾವು ಪಾಪ ಮಾಡ್ತೀವೋ ಅಷ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವರಿಗೆ ಅಸಹ್ಯ ಆಗಿಬಿಟ್ಟಿದೆ ನಮ್ಮ ಜೀವನ ಎಲ್ಲ. ಅದರ ಹಿನ್ನೆಲೆಯಲ್ಲಿ ಇದು ಬಂದಿರೋದಷ್ಟೇ ಕಾಯಿಲೆ. ನಾವು ಒಳ್ಳೆತನ ಏನು, ನಾವು ಒಳ್ಳೆತನದಲ್ಲಿ ಬದುಕೋಕೆ ಶುರುವಾದ್ರೆ ನಮ್ಮ ಬದುಕು ಹಸನ ಆಗ್ತದೆ, ಇವೆಲ್ಲ ಕಾಯಿಲೆಗಳು ಹೋಗ್ತದೆ ಅಂತ ಹೇಳ್ತಾರೆ. ಅಭಿಮಾನಕ್ಕೇನು ಕಮ್ಮಿ ಇಲ್ಲ ಈ ನಾಡು, KGF ನಾಡಲ್ಲಿ, KGF ನಗರದ ಇದರಲ್ಲಿ ಏನಕ್ಕೆ ಕೊರತೆ ಇದ್ರು ಸ್ವಾಭಿಮಾನಕ್ಕೇನು ಕೊರತೆ ಇಲ್ಲ. ಅದಕ್ಕೆ ಸ್ವಾಭಿಮಾನಕ್ಕೆ ಕೊರತೆ ಇಲ್ಲದಂಗೆ ಅವ್ರ ಬದುಕನ್ನು ನಾವು ಹಸನಾಗಿ ಕಟ್ಟಬೇಕು ಅನ್ನೋಂಗಿದ್ರೆ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ತೊಗೊಂಡು ಹೋಗ್ಬೇಕು. ಜೊತೆಯಲ್ಲಿ ಶಾಸಕರು ಭಾಳ ಜವಾಬ್ದಾರಿತ್ವಾಗಿ, ಯಾರು 100 ಜನ ಟೀಕೆ ಮಾಡ್ಕೊಳ್ಳಿ, ನಮಗೆ ಟೀಕೆ ಗುತ್ತ ಕೆಲಸ ಅಷ್ಟೇ. ನಮ್ಮ ಪಾರ್ಟಿ ಪಂಗಡ ಜಾತಿ ಯಾವುದಿಲ್ಲ, ಪ್ರತಿ ಬಡವರು ನಮ್ಮವರೇ, ಪ್ರತಿ ದುಡಿಯುವಂಥ ಜನನೂ ನಮ್ಮ ಜನನೇ. ಅವ್ರಿಗೆಲ್ಲ ರೀತಿ ನೆರವು ಕೊಡಬೇಕು ಈ ಕೋವಿಡ್ ಸಂದರ್ಭದಲ್ಲಿ. ಇಲ್ಲ ಅಂದರೆ ನೀವು ಕಿಟ್ ಕೊಟ್ಟರೆ 1 ದಿವಸ ತಿಂದಾಕ್ತಾರೆ, ಇನ್ನೊಂದು ಕೊಟ್ಟರೆ 1 ದಿವಸ ತಿಂದಾಕ್ತಾರೆ. ದುಡಿಮೆ ಸೃಷ್ಟಿ ಮಾಡುವಂಥ ಕೆಲಸ ಶಾಸಕರು ಮಾಡಬೇಕಾಗ್ತದೆ. ಇಲ್ಲದಿದ್ರೆ KGF ಮುಂದಿನ ದಿನಗಳಲ್ಲಿ ದುಸ್ತರ ಆಗ್ತದೆ. ನೀವು ಚುನಾವಣೆಯಲ್ಲಿ ಗೆದ್ದಿದ್ದೀರಿ, ನಾಳೆ ತಿರುಗಿ ಚುನಾವಣೆಗೆ ಹೋದಾಗ ನಮ್ಗೆ ಕೆಲಸಕ್ಕೆ ಏನು ಮಾಡಿದ್ರೆ ಜನ ಗೊತ್ತಿದೆ. ನಿರುದ್ಯೋಗ ವಿದ್ಯಾವಂತ ಕೇಳೇ ಕೇಳ್ತಾರೆ. ಅವ್ರಿಗೇನಂದ್ರೆ ಅವ್ರಿಗೆ ಏನು ನೀವು ನೆರವಾಗಿರ್ತಾರೆ ಅದೇ ಅವ್ರಿಗೆ ಇಷ್ಟ ಆಗೋದ್ರಿಂದ ದಯವಿಟ್ಟು ನಾನು, ನಮ್ಗೆ ಕಳಕಳಿ ಇದೆ, ಜವಾಬ್ದಾರಿ ಇದೆ. ಎಲ್ಲ ಬ್ರೋಕರ್ಗಳನ್ನು DCC ಬ್ಯಾಂಕು ಬಡವ್ರ ಬ್ಯಾಂಕ್ ಆಗಿ ರೂಪುಗೊಂಡಿರೋದ್ರಿಂದ ಯಾರನ್ನು ನೀವು ಹತ್ತಿರ ಸೇರಿಸ್ಬೇಕು. ನಿಮಗೆ ನಗರಸಭೆಯಲ್ಲಿ ಪ್ರಾಮಾಣಿಕ ಅಧ್ಯಕ್ಷರಿದ್ದಾರೆ, ಪ್ರಾಮಾಣಿಕವಾಗಿ ಅಲ್ಲಿಂದ ನಮ್ಮ ಜಯಂತಿ ಶ್ರೀನಿವಾಸ ಸುರೇಶ್ ಆದಿಯಾಗಿ ನಿಮ್ಗೊಂದು ಪಡೆದೇ ಇದೆ ಸೆಂಟಿಲ್ ಒಂದು ರೂರಲ್ ಪಾರ್ಟಲ್ಲಿ ನಾನು ಮಾಡಿಸ್ತೀನಿ. ಈ ಬೇತ್ಮಂಗ್ಲಲ್ಲಿ ಇದರಲ್ಲಿ ಯಾವುದಲ್ಲಿ ಸುಂದರಪ್ಪಳ ಕ್ಯಾಸಂಬಳ್ಳಿಯಲ್ಲಿ ಎಲ್ಲ ನಮ್ಮವ್ರು ಇಟ್ಕೊಂಡು ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತು ನಮ್ಮವ್ರಿಗೆ ಇದು ಅರ್ಥ ಆಗಲ್ಲ, ಆ ಕೆಲಸ ಶುರು ಮಾಡಿದ ಮೇಲೆ ಅರ್ಥ ಆಗ್ತದೆ. ಅದಕ್ಕೆ ನಾನು ಅಫೆಕ್ಟ್ಸ್ ಬ್ಯಾಂಕಲ್ಲಿ ಇರೋದ್ರಿಂದ ಎಲ್ಲ ಟ್ರೈನಿಂಗು ಕೊಡಿಸೋ, ನಿಮ್ಗೆ ಹೆಣ್ಮಕ್ಳಿಗೆ ಏನೇನು ತರಬೇತಿ ಬೇಕು ಅಷ್ಟು ತರಬೇತಿ ಕೊಡ್ತೀನಿ. ನೀವು ನಾನು ಏನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ಇಷ್ಟೇ ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನೀವು ಬೇರೆಯವ್ರ ಹತ್ರ ದಿದ್ದಾಳಗಾಗಿ ಹೋಗ್ಬಿಡು. ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿಮೆಗೆ ಹೋಗಿ ಬರೋವಂಥದ್ದಲ್ಲ, ನಿಮ್ಮ ದುಡಿಮೆ ನಿಮಗೆ ಆಗ್ಬೇಕು. ನೀವು ಏನೇನು ದುಡಿತೀರೋ ಆ ಸಂಪಾದನೆ ಎಲ್ಲ ನಿಮಗೆ ಬರಬೇಕು, ಆಮೇಲೆ ಆ ಲಾಭ ನಷ್ಟ ಎಲ್ಲ ನಿಮಗೆ ಬರಬೇಕು. ಆಮೇಲೆ ವಿಶೇಷವಾಗಿ ನಿಮ್ಮ ಬದುಕು ನಿಮ್ಮ ಸ್ವಂತ ನೆಲೆಯಲ್ಲಿ ಇರಬೇಕು. ಈಗ ಲೋನ್ ಕಟ್ಟಿ ಈಗ ಅದರೆಲ್ಲ ಒಂದು ಪ್ರಶ್ನೆ, ಬ್ಯಾಂಕ್ ಪ್ರಶ್ನೆ ಕೊಡೋ ಪ್ರಶ್ನೆ ಇಲ್ಲ. ನಾವೇ ನೋಡಿ ಏನೋ ಯೂಸ್ ಮಾಡಿ ಅದು ತಿಳಿಯಾದೆ ಅವನ ಸಾಲಿ ಕೊಟ್ಟು ಏನೋ ತಿಳಿದಾನು ಕೇಟ ವಾರ್ಲಿ ಅವ್ರೆ 500 ಪೆಂಡಕ್ಕೆ ಬೇರೆ ಏರ್ಪಡಿ ಕೊಡ್ತಾರೆ ಸೊಡಾರೆ. 500 ಪೆಂಡ್ಗೆ ಒಂದು 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾ, 500 ಪೆಂಡ್ಗೆ 5 ಕೋಟಿ ರೂಪಾಯಿ ಸಾವಿರ ಯಾವ್ದಿನ
நூறு ரூபாய் போட்டு ஒரு முதலீடு செஞ்சீங்கன்னா அதுல பத்து ரூபாய் லாபம் வந்துச்சுன்னா ஆளுக்கு ஒரு ரூபாய் அதே மாதிரி நீங்க ஒரு ஃபேக்டரி போனா அந்த நூறு ரூபாய் ஃபேக்டரி ஓனர் போடுவான் நீங்க பத்து ரூபாய் சம்பாதிச்சா ஆளுக்கு 50 பைசா அப்போ உங்களுக்கு ஒரு ரூபாய் உங்களுக்கு இதாவது அப்புறம் நீங்களே ஓனர் அப்புறம் நீங்களே ஓனர் நீங்கள் கல்லால் வைக்கிறவங்களும் ஓனர் தான், நீங்கள் அங்கே வேலை செய்கிறவங்களும் ஓனர் தான், அந்த மாதிரி மெயின்டைன் பண்ணுறவங்க எல்லாமே நீங்கள் ஓனர். இந்த மாதிரி பாகியம் எதுவும் கிடைக்கிறதில்ல. எனக்கு நீங்கள் கட்சிக்கிற லக்குன்ட்டு ஃபஸ்ட்டு நான் முந்தி இருந்தோம் இன்னும் தெரில. இதில் கண்டிப்பாக மைன்ஸ் சிஎஸ்ஓ கிட்ட நம்ம மேடம் உத்தரவோடு போயிட்டு நாங்கள் அந்த காலி இருக்கிற பங்களா, சும்மா சும்மா இருக்கிற பங்களா, அந்த பங்களாவுடைய ஏரியா ஷெட்டு போட்டு அந்த ஃபேக்ட்ரி எந்தெந்த வார்டில் என்னென்ன தொழில் ஆரம்பிக்கிறாங்களோ அந்த தொழிலுக்கு நாங்கள்லாம் வந்து ஃபஸ்ட்டு ப்ரிஃபரன்ஸ் கொடுக்குறோம். ஏனோ மாதிமதல்லி ಈ ಸಂಪಂಗಿ ಮಾಜಿ ಶಾಸಕರು ಅವರ ಸುದ್ದಿ ಬಂದಿತು. ಆ ಸುದ್ದಿಯನ್ನು ಸತ್ಯವಾಗಿ ದೂರ ನಮ್ಮ ಮಾತು ಯಾವುದೇ ಒಂದು ದುರುಪಯೋಗ ನಡೆದಿಲ್ಲ. ಯಾವುದನ್ನು ಸಾಲ ತಗೊಂಡ್ರೇನು ಅವ್ರು ಮಾರ್ಗೇಜ್ ಆಗ್ಬೋದು, ಮಾರ್ಗೇಜ್ ಆದಮೇಲೇ ಅವ್ರಿಗೆ ಸಾಲ ಕೊಡೋರು. ಸುಮ್ಮ ಸುಮ್ಮನೆ ಒಂದು ರಾಜಕೀಯ ದುರುದೃಷ್ಟದಿಂದ ಒಂದು ದೂರು ಕೊಟ್ಟಿದ್ದಾರೆ ಅಷ್ಟೇ. ಆ ದೂರನ್ನ ಸತ್ಯವಾಗಿ ದೂರನ ಮಾತು, ಅದರಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಸುಮಾರು ಲಕ್ಷಾಂತರ ಜನ ಮಹಿಳೆಯರು ಸಾಲ ಪಡ್ಕೊಂಡಿದ್ದಾರೆ. ಜೊತೆಗೆ ರೈತರು ನಮ್ಮದು ಕೃಷಿ ಸಾಲನೂ ಸುಮಾರು ಜನಗೆ 1-1.5 ಲಕ್ಷ ಪಡೆದಿದ್ದಾರೆ. ಅದರಲ್ಲಿ ಸುಮಾರು 500 ಜನ ಮೇಲೆ 1-1.5 ಲಕ್ಷ ಮನ್ನಾ ಆಗಿದೆ ಸರ್ಕಾರದಿಂದ. ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಕಂಪಲ್ಸರಿ ನಮ್ಮ ಬೆಟ್ಟದ ಮೇಲೆ ಏರ್ಪೋರ್ಟ್ ಕೊಟ್ಟರು, ನಮ್ಮ ಪಂಚಾಯತಿಯಲ್ಲಿ ಪೂರ್ತಿ ಮನ್ನಾ ಆಗೋಯಿತು. ಮತ್ತೆ ಅವ್ರಿಗೆ ಸಾಲ ಕೊಟ್ಟಿದ್ದೀವಿ. ಇಂಥದ್ದನ್ನು ಒಂದು ಸರ್ಕಾರ ಸಾಲ ಮಾಡಿ ಮತ್ತೆ ಅವ್ರಿಗೆ ಸಾಲ ಕೊಟ್ಟಿದ್ದೀವಿ. ಯಾವುದೇ ಕಾರಣದಿಂದ ದುರುಪಯೋಗ ಆಗಿಲ್ಲ. ಅಂಥದ್ದನ್ನು ಪ್ರತಿಯೊಂದು ರಾಜಕಾರಣಿನೂ ಮಾಡಬೇಕು. ಮಾಡುವುದನ್ನು ಖಂಡಿಸಿದ ತಪ್ಪಾಗಲಾಗುತ್ತದೆ. ಅದರಿಂದ ಯಾವುದೇ ಒಂದು ದುರುಪಯೋಗ ಆಗಿಲ್ಲ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮಾಜಿ ಶಾಸಕರಾದಂಥ ವೈ ಸಂಪಂಗಿ ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಸಂಪಂಗಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದೇ ರೀತಿ ಇವಾಗ ಡಿ ಸಿ ಸಿ ಬ್ಯಾಂಕ್ ಅವ್ರು ಏನು ಹೇಳಿದ್ದಾರೆ, ಮಾಡಿಗೇಜು ಇಲ್ಲದೆ ಮಾಡಿಗೇಜ್ ಮಾಡಿದ್ದಾರೆ. ಡಿ ಸಿ ಸಿ ಬ್ಯಾಂಕ್ ಆಧಾರ ಅಂತ ಬರ್ತಾ ಇದೆ, ಆ ಆಧಾರಲ್ಲಿ ಹೆಂಗೆ ಮಾಡಿಗೇಜು ಆಗುತ್ತೆ? ಅವರು ಮನುಷ್ಯ ಹೋದ್ರೇನೆ ತಾನೇ ಮಾಡಿಗೇಜ್ ಆಗೋದು ತಾಲೂಕು ಆಫೀಸಲ್ಲಿ. ಈ ಡಿ ಸಿ ಸಿ ಬ್ಯಾಂಕ್ ಆಧಾರ ಅಂತ ಪಾನಿಯಲ್ಲಿ ಬರ್ತಾ ಇದೆ. ಎಲ್ಲಿ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದಾರೆ ಲೋನುಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ? ಎಲ್ಲ ಬಿ ಜೆ ಪಿ ತೊಗೊಂಡಿಲ್ವಾ ಲೋನು? ಯಾರು ತೊಗೊಂಡಿದ್ದಾರೆ ಹೇಳಿ? ಯಾರು ತೊಗೊಂಡಿಲ್ಲ ಹೇಳಿ? ಬಿ ಜೆ ಪಿ ಅವರು ನಮ್ಮ ಪಂಚಾಯತಿಯಲ್ಲಿ 8 ಜನ ಕೊಟ್ಟಿದ್ದೀವಿ. ನನ್ನ ಮುಂದೆನೇ ಕೊಟ್ಟಿದ್ದಾರೆ ಲೋನು. ಈ ಸಂಪಂಗಿ ಹೇಳಿಕೆ ಕೊಟ್ಟಿರೋದು ನಾವು ತೀವ್ರವಾಗಿ ನಾವು ಖಂಡಿಸುತ್ತೇವೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮ ಬಡಾವಣೆ ತೆರವು. ಕೆಜಿಎಫ್ ತಾಲೂಕು ವ್ಯಾಪ್ತಿಗೆ ಒಳಪಡುವ ಬೆತ್ಮಂಗಳ ಹೋಬಳಿ ಬೀರಕುಪ್ಪ ಗ್ರಾಮದ ಸರ್ವೆ ನಂಬರ್ 122/2 122/3 122/5 ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಅಕ್ರಮ ನಿರ್ಮಾಣ ಮಾಡಲಾಗಿದ್ದ ಬಡಾವಣೆಯನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತೆರವುಗೊಳಿಸುವ ಕಾರ್ಯವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಹೀರ್ ಅಬ್ಬಾಸ್ ರವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಆಯುಕ್ತರು, ಸಾರ್ವಜನಿಕರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆದು ನಿಯಮಗಳ ಅನುಸಾರವಾಗಿ ನಿರ್ಮಾಣ ಮಾಡಲಾಗಿರುವ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದರು. ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಸರ್ವ ಸದಸ್ಯರ ಇದರಲ್ಲಿ ನಿಯೋಗದಲ್ಲಿ
ಅಥರೈಸ್ ಲೇಔಟ್ಗಳನ್ನು 15 ದಿನಕ್ಕೆ ಒಂದು ಸರಿ ಕಾರ್ಯಾಚರಣೆ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ. ಪ್ರಥಮ ಬಾರಿಗೆ ಕದರೇನಹಳ್ಳಿ ದರ್ಗಾ ಹತ್ರ ಇವತ್ತು ಸರ್ವೆ ನಂಬರ್ 129 ಅದರ ಸುತ್ತಮುತ್ತ ಅನಾಥರೈಸ್ ಅಫ್ತಾಬ್ ಮಾಲೀಕರು ಇದರಲ್ಲಿ ಬೆಳೆದಂತಹ ಲೇಔಟನ್ನು ನಾವು ನಮ್ಮ ಸದಸ್ಯರು ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಎಲ್ಲರೂ ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ 15 ದಿನಗಳಿಗೊಮ್ಮೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನಾಥರೈಸ್ ಲೇಔಟ್ಗಳನ್ನೆಲ್ಲ ನಾವು ಕಾರ್ಯಾಚರಣೆ ಮಾಡಬೇಕಂತೇಳಿ ನಮ್ಮ ಪ್ರಾಧಿಕಾರದಲ್ಲಿ ತೀರ್ಮಾನ ಮಾಡಿದ್ವಿ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅನಾಥರೈಸ್ ಲೇಔಟ್ಗಳಲ್ಲಿ ನಿವೇಶನಗಳು ಪಡೆದುಕೊಳ್ಳದೆ ನಾವು ಇದನ್ನು ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನ್ಯೂಸ್ ಪೇಪರ್ನಲ್ಲೂ ಪಬ್ಲಿಕೇಶನ್ ಮಾಡ್ತಾ ಇದ್ದೀವಿ. ಯಾರು ಮೋಸ ಹೋಗದೆ ಅನಾಥರೈಸ್ ಲೇಔಟಲ್ಲಿ ನಿವೇಶನಗಳನ್ನು ತಗೊಂಡು ಮೋಸ ಹೋಗಬಾರ್ದು ಅಂತ ಹೇಳಿ ನಾನು ಎಲ್ಲರ ಮುಂದೆ ವಿನಂತಿ ಮಾಡ್ಕೊಳ್ತೀನಿ. ಒಟ್ಟು ಸರ್ ಇದು ವಿಸ್ತೀರ್ಣ ಎಷ್ಟಿದೆ ಸರ್? ಇದು ಸರಿಸುಮಾರು ಒಂದು 6 ಎಕರೆ ಅಷ್ಟು ಇದೆ. ಇದು ಕೆರೆ ಕುಂಟೆ ಗೋಮಾಳ ಎಲ್ಲ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬೋಗಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಅನಾಥರೈಸಾಗಿ ಲೇಔಟ್ ಕ್ರಿಯೇಟ್ ಮಾಡಿದರು. ಇದನ್ನು ಗಮನಕ್ಕೆ ಬರಬಾರ್ದು ಅಂತ ಹೇಳಿ ನಮ್ಮ ಸಿಬ್ಬಂದಿಗೂ ಸ್ವಲ್ಪ ಆಮಿಷ ಒಡ್ಡಿದ್ದಾರೆ ಅಂತ ಗೊತ್ತಾಯಿತು. ಇದನ್ನೆಲ್ಲ ನಾವು ಇದು ನೋಟಿಸ್ ಜಾರಿ ಮಾಡಿದ್ರಾ ನೀವು? ನೋಟಿಸ್ ಜಾರಿ ಮಾಡಿ ಅವರಿಗೆ ಡಾಕ್ಯುಮೆಂಟ್ಸ್ ತಂದು ಕೊಡಿ ಅಂತ ಹೇಳಿದ್ರು. ಯಾವುದೇ ರೀತಿಯ ಅವರು ಸಹಕಾರ ಕೊಡಲಿಲ್ಲ. ಸೊ ನಮ್ಮ ಕಾಯ್ದೆ ಪ್ರಕಾರ ಅಧಿಕಾರ ಇರೋದ್ರಿಂದ ಪೊಲೀಸ್ ಆರ್ಪೇಟ್ ಸರಿ ಎಪೇಟ್ ಅವರ ಸಹಯೋಗದೊಂದಿಗೆ ನಾವು ಈ ದಿನ ಈ ಕಾರ್ಯಾಚರಣೆ. ಸರಿ, ನಮ್ಮ ತಾಲೂಕಲ್ಲಿ ಎಷ್ಟು ಈ ರೀತಿ ಅನಧಿಕೃತವಾದ ಒಂದು ಲೇಔಟ್ಗಳು ಇದೆ ಅನ್ನೋದು ನಿಮಗೆ ಮಾಹಿತಿ ಏನಿದೆ? ಪ್ರತಿ 15 ದಿನಕ್ಕೆ ಒಂದು ಸರಿ ನಾವು ನಮ್ಮ ಸದಸ್ಯರು ಮತ್ತು ನಮ್ಮ ಸಂಬಂಧಪಟ್ಟ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳ ಸಹಯೋಗದೊಂದಿಗೆ ಹಂತ ಹಂತವಾಗಿ ನಾವು. ಸರ್, ಈಗಾಗಲೇ ಕೆಲವು ಲೇಔಟ್ಗಳಲ್ಲೆಲ್ಲನೂ ಏನು ನಿಮ್ಮ KDA ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮಗಳ ಪ್ರಕಾರವಾಗಿ ನಿರ್ಮಾಣ ಆಗದಿರುವಂತಹ ಲೇಔಟ್ಗಳು ಕೂಡ ಈಗಾಗಲೇ ಆಗೋಗಿದೆ ಕೆಲವು ಕಡೆ ಎಲ್ಲನೂ. ಸರ್, ಅದರ ಬಗ್ಗೆ ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ? ಸರ್, ಲೇಔಟ್ಗಳು ಅನಧಿಕೃತವಾಗಿ ಆಗೋಗ್ಬಿಟ್ಟಿರೋದ್ರಿಂದ ಅದೇ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನೀ ಅಂಥ ಲೇಔಟ್ಗಳನ್ನ ಯಾರೂ ನಿವೇಶನ ಹೇಳ್ಕೊಂಡ್ರೆ ಅವರು ದಾರಿಗೆ ಬರ್ತಾರೆ ಅನ್ನೋದು. ಇವಾಗ ಆಗೋಗ್ಬಿಟ್ಟಿರೋ ಲೇಔಟನ್ನ ಇವಾಗ ರಸ್ತೆ ಅಗಲ ಮಾಡಿ ಅಂತ ಹೇಳಿದರೆ ಅವ್ರಾಗ ಅವ್ರು ವಾಲಂಟಿಯರ್ಗೆ ಬಂದು ನಮ್ಮ ಹತ್ರ ಇದು ಮಾಡಿದ್ರೆ ನಾವು ಅದನ್ನು ಕಾನೂನಿನಂತೆ ಪರಿಶೀಲಿಸಿ. ಸರ್, ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂತಹ ಬಡಾವಣೆಗಳ ಬಗ್ಗೆ ನೀವು ಏನು ಕ್ರಮ? ಈಗ ಒಂದು ವಾಟರ್ ಟ್ಯಾಂಕ್ ಇರೋದಿಲ್ಲ ಅಥವಾ ಅಂಡರ್ಗ್ರೌಂಡ್ ಸಿಸ್ಟಮ್ಸ್ ಇರೋದಿಲ್ಲ. ಸರ್, ಸೊ ಅಂತಹ ಬರೋದೇ ಬಂದಿರಲಿಲ್ಲ ಸರ್, ನಮ್ಮ ಹತ್ರ ಬಂದಿರಲ್ಲ ಅಂಥದ್ದು. ಅಲ್ಲ, ಇವಾಗ ನಿಮ್ಮ ಕನ್ವರ್ಷನ್ ಆಗಿ ನಿಯಮಗಳ ಪ್ರಕಾರವಾಗಿ ಬಡಾವಣೆ ನಿರ್ಮಾಣ ಆಗಿರಲ್ಲ. ಸರ್, ನಿಯಮಗಳು ಅಂತ ಹೇಳಿದ್ರೆ ನಮ್ಮ ಪ್ರಾಧಿಕಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಯಮಗಳು ಮಾಡಿನೇ 100% ಮತ್ತು ಪಾರ್ಟ್ ರಿಲೀಸ್ ಮಾಡ್ಕೊಂಡು ಬಂದಿರ್ತೀವಿ ಹಿಂದೆ. ಆದರೆ ಈ ಸಂದರ್ಭದಲ್ಲಿ ಯಾವುದಿದೆ ಅನಧಿಕೃತವಾಗಿ ಮಾಡಿರೋ ಕಡೆಯೇ ವೈಲೇಷನ್, ರೋಡ್ ಅಗಲೀಕರಣ ಇರಲ್ಲ, CSI ಬಿಟ್ಟಿರಲ್ಲ, ಪಾರ್ಕ್ ಬಿಟ್ಟಿರಲ್ಲ, ನೀರಿನ ವ್ಯವಸ್ಥೆ ಮಾಡಿರಲ್ಲ, ಒಳಚರಂಡಿ ವ್ಯವಸ್ಥೆ ಮಾಡಿರಲ್ಲ. ಸೊ ಆದಷ್ಟು ಅದೇ ಹೇಳ್ತಾ ಇರೋದು, ನಿಮ್ಗೆ ಎಲ್ಲ ಮೂಲಭೂತ ಸೌಕರ್ಯ ಬೇಕು ಅಂತ ಹೇಳಿದ್ರೆ KTF ಪ್ರಾಧಿಕಾರದಿಂದ ಅನುಮತಿ ಕೊಂಡಿರೋ ನಿವೇಶನಗಳನ್ನು ಮಾತ್ರ ನೀವು ತಗೊಳ್ಳೋದಕ್ಕೆ ಒತ್ತು ಕೊಡಿ ಹೊರತಾಗಿ ಜನ ಸಾರ್ವಜನಿಕರು ಮೋಸ ಹೋಗಬೇಡಿ ಅನ್ನೋದು ನಿಮ್ಮ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿ. ಈ ಜಾಗ ನೆಲಸಮ ಮಾಡ್ತಾ ಇವಾಗ ನಾವು ನೆಲಸಮ ಮಾಡ್ತಾ ಇದ್ದೀವಿ ಸರ್. ಈ ಜಾಗ ಮಾಡಿ ನೆಲಸಮ ಮಾಡಿ ಅವ್ರಿಗೆ ನೋಟಿಸ್ ಕೊಡ್ತೀವಿ. ಇನ್ನು ಹಿಂದೆ ಇರೋದೆ ಅವ್ರದ್ದೇ ಅನ್ನೋದು ಗೊತ್ತಾಗಿದೆ, ಅದಕ್ಕೆ ಪ್ರೊಸೀಜರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ ಮಾಡ್ಕೊಂಡಿದ್ದಕ್ಕೆ ಅವ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಉದ್ದೇಶ ಇರ್ಬೋದು. ಒಳಗಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದ ಫೋಟೋಗಳನ್ನೆಲ್ಲ ತಗೊಂಡು ಅವನಿಗೆ ಅವನಾಗ ಅವನೇ ತೆರವು ಮಾಡೋದಕ್ಕೆ ನಾವು ಕಾಲಾವಕಾಶ ಕೊಡ್ತೀವಿ. ಇಲ್ಲ ಅಂದ್ರೆ ತಿರ್ಗಿ ಅದೇ ರೀತಿ ಕಾರ್ಯಾಚರಣೆ. ಇದು ಅಂದ್ರೆ ಪ್ಯೂರ್ಲಿ ಸರ್ಕಾರದ ಒಂದು ತಹಸೀಲ್ದಾರ್ ಅವ್ರಿಗೂ ನಾವು ಬರೀ RI ಮತ್ತು VA ಬಂದು ನೋಡ್ಕೊಂಡು ಹೋಗಿದ್ದಾರೆ. ಗೋಮಾಳ ಒತ್ತುವರಿ ಮತ್ತು ಈ ಭಾಗದ ನನ್ನ ಎಡಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್, ಅದು ಇನಾಮ್ತಿ ಲ್ಯಾಂಡ್ ಅಂತೆ, ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಸಂಬಂಧಪಟ್ಟವ್ರು ಬಂದಿದ್ದರು, ಸಂಬಂಧಪಟ್ಟವ್ರು ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ನೋಡಿಕೊಂಡು ಮುಂದೆ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್.